ಲಕ್ಕುಂಡಿ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ಬೆಳೆದ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಹರುಕ್ತಾ ಇದ್ದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಷ್ಟ ಅನುಭವಿಸಿದ್ದಾರೆ. ಲಕ್ಕುಂಡಿ ಸುತ್ತಮುತ್ತ ಸಾವಿರಾರು ಎಕರೆ ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನ ಬೆಳೆದಿದ್ದಾರೆ. ಆದರೆ ಎರಡು ತಿಂಗಳ ಕಳೆದರೂ ಕೂಡ ಬೆಳೆ ಬೆಳವಣಿಗೆ ಕುಂಠಿತಗೊಂಡು ಒಣಗ್ತಾ ಇದೆ. ಹೀಗಾಗಿ ಹಿಂಗಾರು ಮಳೆಯಾಗುವ ಭರವಸೆಯಿಂದ ಬೆಳೆಯನ್ನ ಕಿತ್ತೊಗೆದು ಬೇರೆ ಬೆಳೆಯನ್ನ ಬೆಳೆಯಲು ಭೂಮಿಯನ್ನ ಹದ ಮಾಡಲು ಇದ್ದಂತಹ ಬೆಳೆಯನ್ನ ಹರುಕ್ತಿರೋದ್ರಿಂದ ರೈತರಲ್ಲಿ ಬರಗಾಲ ಛಾಯೆ ಆವರಿಸಿದೆ. ಎಕರೆಗೆ ಸುಮಾರು 35,000 ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಮತ್ತು ಮೆಣಸಿನಕಾಯಿಯನ್ನ ಬಿತ್ತಲಾಗಿದ್ದು ಹುಟ್ಟಿದ ಮೇಲೆ ಕ್ರಿಮಿನಾಶಕ ಔಷಧ ಕಸ ತೆಗೆಸುವುದು ಕಾರ್ಯವನ್ನ ಮುಗಿಸಿದ ರೈತರು ಮುಗಿಲ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಇನ್ನು ಕೇವಲ ಹಿಂಗಾರಿನ ಮಳೆಯೂ ಕೂಡ ಕೇವಲ ಒಂದು ಮಾತ್ರ ಬಾಕಿ ಇದ್ದು ಈ ಮಳೆಯೂ ಕೂಡ ಕೈಕೊಟ್ರೆ ರೈತರು ಜೀವನ ಸಾಲದಲ್ಲಿಯೇ ಕೂಡ ಕೈ ತೊಳೆಯುವಂತಾಗುತ್ತೆ ಅಂತ ರೈತರು ತಮ್ಮ ದುಃಖವನ್ನು ತೊಡಿಕೊಂಡಿದ್ದಾರೆ. ರೈತ ಸಂಘದ ಆಗ್ರಹ, ಮುಂಗಾರು ಮತ್ತು ಹಿಂಗಾರು ಮಳೆ ಬಾರದ ಹಿನ್ನೆಲೆ ಸರ್ಕಾರ ಎಕರೆಗೆ 35,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ಘೋಷಣೆ ಮಾಡಬೇಕು. ಇನ್ನು ಸಕಾಲಕ್ಕೆ ಬೆಳೆ ವಿಮೆ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಗದಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಯಲ್ಲಪ್ಪ ಬಾಬರಿ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರು ಆಗ್ರಹಿಸಿದ್ದಾರೆ. ಸರ್ಕಾರ ಗದಗ ಜಿಲ್ಲೆಯಲ್ಲಿ 7 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಎಂದು ಈಗಾಗಲೇ ಘೋಷಣೆ ಮಾಡಿ ಒಂದು ತಿಂಗಳ ಕಳೆದಿದೆ. ಜಿಲ್ಲಾಡಳಿತ ಯಾವುದೇ ರೀತಿ ಪರಿಹಾರವನ್ನು ನಮ್ಮ ರೈತರ ಖಾತೆಗೆ ಜಮಾ ಮಾಡಿಲ್ಲ. ಈಗ ನಾವು ಸದ್ಯ ಈರುಳ್ಳಿ ಮೆಣಸಿನಕಾಯಿ ಬೆಳೆಯನ್ನು ಬಿತ್ತಿದ್ವಿ. ಈ ಮಳೆ ಆಗದ ಕಾರಣ ನಾವು ಇದನ್ನ ನೇಗಲ ಹೊಡೆದು ನಮ್ಮ ಕೈಯಾರೆ ನಾವೇ ಇದನ್ನ ಹಾಳು ಮಾಡಕುಂತೀವಿ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ನಮ್ಮ ರೈತರಿಗೆ ಶೀಘ್ರವಾಗಿ ಬೆಳೆ ವಿಮೆ ಪರಿಹಾರ ಮತ್ತು ಬರ ಪರಿಹಾರವನ್ನು ಶೀಘ್ರದಲ್ಲೇ ನಮ್ಮ ರೈತರ ಖಾತೆಗೆ ಜಮಾ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ರೈತರು ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿದ್ದು ಅವರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಅದರಲ್ಲಿ ಈಗ ಮುಂಗಾರಿ ಮಳೆಯನ್ನು ಈಗಾಗಲೇ ಕೈಕೊಟ್ಟಿದೆ. ಆಮೇಲೆ ಈಗ ನಾವು ಹಿಂಗಾರಿ ಹಂಗಾಮಿನ ಬೆಳೆಗಳಾದಂತ ಜೋಳ, ಕಡ್ಲಿ, ಗೋಧಿ, ಕುಸುಬಿ ಬಿತ್ತನೆ ಮಾಡಬೇಕಂದ್ರೂ ಕೂಡ ಯಾವುದೇ ರೀತಿ ಮಳೆ ಬಂದಿಲ್ಲ. ಹಂಗಾಗಿ ರೈತರಿಗೆ ಡಬಲ್ ಹೊಡೆತ ಬೀಳ್ತಿದೆ. ಮುಂಗಾರಿಯಲ್ಲಿನ ಯಾವುದೇ ತರನಾದ ಪೀಕ್ ಬಂದಿಲ್ಲ. ಆಮೇಲೆ ಇಲ್ಲಿ ಹಿಂಗಾರಿನೂ ಕೂಡ ಬಿತ್ತನೆ ಮಾಡ್ಬೇಕಪ್ಪ ಅಂದ್ರೆ ಬರಗಾಲ ಛಾಯೆ ಆವರಿಸಿ ಇಲ್ಲೆಲ್ಲ ಬೆಳೆಗಳನ್ನು ನೋಡಿ ಸರ್, ಎಲ್ಲ ಒಣಗಿ ಹೊಂಟ್ಬಿಟ್ಟವು. ಹಂಗಾಗಿ ರೈತರು ಕಂಗೆಟ್ಟು ನಾವ ಸ್ವತಃ ನಮ್ಮ ಕೈಯಾರ ನಾವು ಬಿತ್ತಿದಂತ ಬೆಳೆ ಮೆಣಸಿನಕಾಯಿ ಈರುಳ್ಳಿಯನ್ನು ಇಂದು ನಾವು ನೇಗಲ ಹೊಡೆದು ಅದನ್ನ ನಾಶ ಮಾಡಿ ಮುಂದಿನ ಬೆಳೆಗೆ ಯಾವ ಮಳೆ ಆದ್ರೆ ಮುಂದೆ ಯಾವ್ದಾದ್ರೂ ಬೆಳೆಯನ್ನು ಬಿತ್ತಬೇಕಂತಂದು ಇಂದು ನಾವು ನಮ್ಮ ಕೈಯಾರನೇ ಈ ನೆಗಲ ಹೊಡೆದು ಹಾಳು ಮಾಡಿವಿ. ಹಂಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ಶೀಘ್ರವಾಗಿ ನಮ್ಮ ರೈತರ ಖಾತೆಗೆ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆಯನ್ನು ಜಮಾ ಮಾಡಬೇಕು. ಎಕರೆಗೆ ಒಂದು 35,000 ರೂಪಾಯಿ ಹಾಕ್ಬೇಕು ಸರ್. ಅಂದ್ರೆ ನಮ್ಮ ರೈತರು ಬಿತ್ತಿದಷ್ಟು ಬೀಜ ಗೊಬ್ಬರ ಅದರದರ ಖರ್ಚು ಕಡಿಮೆ ಆಗುತ್ತ. ಈಗ ಕೇಂದ್ರ ತಂಡ ಏನೋ ಬರಗಾಲ ವೀಕ್ಷಣೆಗೆ ಬರ್ತಾರಂತ, ಶೀಘ್ರವಾಗಿ ಅವರು ತಮ್ಮ ವರದಿಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಬೇಗನೆ ನಮ್ಮ ಮಿನಿಮಮ್ 1 ಎಕರೆಗೆ ಪ್ರತಿ ರೈತರಿಗೆ ಬಿತ್ತಲಾ ಇರಲಿ, ಪ್ರತಿಯೊಬ್ಬ ರೈತರಿಗೂ 35,000 ರೂಪಾಯಿದಂತ ಎಕರೆಗೆ ಒಂದು ಪರಿಹಾರ ನೀಡಬೇಕಂತಂದು ನಾವು ನಿಮ್ಮ ಸುದ್ದಿ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತೇವೆ ಸರ್. ಎಲ್ಲಪ್ಪ ಎಚ್ ಬಾಬರಿ, ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರು. ರಾಜ್ಯದಲ್ಲಿ ಇವತ್ತೇನೈತಿ, ಬರಗಾಲ ಘೋಷಣೆ ಮಾಡ್ರ, 195 ತಾಲೂಕು ಘೋಷಣೆ ಮಾಡ್ರ ಸರ್ಕಾರ. ಇವತ್ತು ಸರ್ಕಾರ ಘೋಷಣೆ ಮಾಡೈತಿ ಅಂದ್ರು ಹೆಚ್ಚಿನ ಈ ಮುಂಗಾರಿ ಬರ ಘೋಷಣೆ ಮಾಡಿ 1 ತಿಂಗಳು ಕಳೆದ್ರು ಸರ್ಕಾರ ಬರ ಪರಿಹಾರ ಹಾಕಿಲ್ಲ. ಇನ್ನು ರೈತರಿಗೆ ಘೋಷಣೆ ಮಾಡೋದು ಅಷ್ಟೇ ಆಗೈತಿ, ಘೋಷಣೆ ಹೆಸರಿಗೆ ಸೀಮಿತ ಆಗೈತಿ ಘೋಷಣೆ, ಅಮೌಂಟ್ ಹಾಕಿಲ್ಲ. ಎಣ್ಣೆದು ಏನಾಗೈತಿ ಅಂದ್ರೆ ಈಗ ಹಿಂಗಾರಿ ಮಳೆ ಸಹಿತ ಕೈ ಕೊಟ್ಟೈತಿ. ಹಿಂಗಾರಿ ಮಳೆ ಏನಾಗೈತಿ ಅಂದ್ರೆ ಹಿಂಗಾರಿ ಮಳೆ ಇವತ್ತು ಏನ ಉಳ್ಳಾಗಡ್ಡಿ ಬಿತ್ತದಂತ ರೈತರು ಒಣಗಿ ತಮ್ಮ ಕೈಯಾರೆ ರೈತರು ಇವತ್ತು ಅದನ್ನ ಉಳ್ಳಾಗಡ್ಡಿ ಹೊಲನ ಹರ್ಗಕತ್ತಾರ. ಅಂತ ರೈತರು ಇವತ್ತು ಬಿತ್ತಿ ಬೆಳೆದು ಖರ್ಚು ಮಾಡಿ ಕಸ ತೆಗೆದು ಕೂಲಿ ಆಳಿಂದ ಎಲ್ಲ ವೆಚ್ಚ ಹಿಡ್ಕಂಡ್ರ, ಅದು ಕಂಡಾಪಡಿ ಖರ್ಚು ಲಕ್ಷಾಂತರ ಖರ್ಚು ಮಾಡ್ಯಾರ. ಅವ್ರಿಗೆ ಇವತ್ತು ಸರ್ಕಾರ 1 ಎಕರೆಗೆ 35,000 ರಿಂದ 40,000 ರೂಪಾಯಿ ಪರಿಹಾರ ಕೊಟ್ರ ಅವ್ರಿಗೆ ಗೀಟುತ್ತ ಇಲ್ಲ ಅಂದ್ರೆ ಅವ್ರಿಗೆ ಗೀಟಾಗಲ್ಲ. ಈ ಸರ್ಕಾರ ಏನ್ ಮಾಡುತ್ತಾ, ಇವತ್ತು ಮುಖ್ಯಮಂತ್ರಿ ಅವರು ಅದರ, ಇವತ್ತು ಡಿಕೆ ಶಿವಕುಮಾರ್ ಅವರು ಅದರ, ಇವತ್ತು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅದರ, ಇವತ್ತು ಎಲ್ಲ ಇವತ್ತು ಸಚಿವರು ಇವತ್ತು ವಿಧಾನಸಭೆ ಚರ್ಚೆ ಮಾಡಿ ಹಾಕ್ಲಿ. ಆದ್ರೆ ನಾವು ಅವ್ರಿಗೇನಪ್ಪ ಅಂದ್ರೆ ಇವತ್ತು ಎಲ್ಲೇ ಒಂದು ಹೇಳಿಕೆ ಕೊಡ್ತಾರ ಅಂತಂದು ಹಳಿಕೆ ಮೇಲೆ ಬೇಡ, ಸೀದಾ ನೇರವಾಗಿ ಅವರು ರೈತರು ಜಮೀನಿಗೆ ಬಂದು ಪರಿಶೀಲನೆ ಮಾಡಿ ಅದನ್ನ ನೇರವಾಗಿ ಆ ಕೆಲಸ ಅವರು ಶೀಘ್ರದಲ್ಲಿ ಮಾಡಬೇಕು. ಇಲ್ಲಿರೋ ಅದು ಅವರು ಈ ಕೆಲಸ ಮಾಡದೇ ಇದ್ದಲ್ಲಿ ಸರ್ಕಾರಿ ರೈತರು ಎಲ್ಲಿ ಮಟ್ಟಕ್ಕೆ ಬರ್ತಾರಂದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು ಲೆಕ್ಕಕ್ಕೆ ಬರ್ತಾರೆ. ಯಾವ ಕಾರಣಕ್ಕಂದ್ರೆ ಸಾಲ ಮಾಡಿ
ಮಾಡಿರ್ತಾರೆ ಅವರು ಹಾಳಾಗಿರ್ತಾರೆ ಇವರು ಸಾಲದರ ಒತ್ತುವಟ್ಟಿಲಿಂದ ಆತ್ಮಹತ್ಯೆ ಮಾಡ್ಕಂತ ಇದೇ ಕಾರಣ ಬೇರೆ ಏನು ಉದ್ದೇಶ ಇರಲ್ಲ ರಾಜ್ಯದ ಜನ ಸಹಾಯದ ಇದಕ್ಕ ಅವರು ಏನಪ್ಪ ಏಟ್ ರೈಟ್ ಹಾಕಿನ್ಯಾರ ಬದುಕಂತಾರ ಬದುಕಂತಾರ ಅದನ್ನ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಅಂತಂದು ಈ ಮಾಧ್ಯಮಕ್ಕ ನಾನು ಕರ್ನಾಟಕ ರಾಜ್ಯ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರಾದ ಈ ಮಾಧ್ಯಮ ಮೂಲಕ ನಾನು ಕೇಳಿಕೊಳ್ಳುತ್ತಾ ಇದ್ದೆ.